ಸಿಲಿಕಾನ್ ಸಿಟಿಯಲ್ಲಿ ಸಿಬಿಐ ಹೆಸರನ್ನ ಹೇಳಿ ಮಹಿಳೆಗೆ ಲಕ್ಷ ಲಕ್ಷ ಮೋಸ ಮಾಡಲಾಗಿದೆ. ನಕಲಿ ಅಧಿಕಾರಿಗಳ ಐಡಿ ಕಾರ್ಡ್ ಅನ್ನು ತೋರಿಸಿ 5.50 ಲಕ್ಷ ಹಣವನ್ನ ವಂಚಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಸಿಬಿಐ ಹೆಸರನ್ನ ಹೇಳಿ ಮಹಿಳೆಗೆ ಲಕ್ಷ ಲಕ್ಷ ಹಣವನ್ನ ಮೋಸ ಮಾಡಲಾಗಿದೆ. ನಕಲಿ ಅಧಿಕಾರಿಗಳ ಐಡಿ ಕಾರ್ಡ್ ಅನ್ನು ತೋರಿಸಿ 5.50 ಲಕ್ಷ ಹಣ ವಂಚನೆ ಮಾಡಲಾಗಿದ್ದು ಸಹನ ಎಂಬ ಮಹಿಳೆಗೆ ವಂಚಿಸಿರುವಂತ ಸೈಬರ್ ಕದೀವರು ಫೀಡೆಕ್ಸ್ ಕೊರಿಯರ್ ನಿಂದ ಮಾಡ್ತಾ ಇದ್ದೇವೆ ಎಂದು ಮೊಬೈಲ್ ಗೆ ಕರೆಯನ್ನ ಮಾಡಿದ್ರು. ಇನ್ನು ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಹಾಗೂ ಪಾಸ್ಪೋರ್ಟ್ ಲ್ಯಾಪ್ಟಾಪ್ ಪಾರ್ಸಲ್ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಯನ್ನ ಉಪಯೋಗಿಸಿ ಮನಿ ಲ್ಯಾಂಡರ್ ಗೆ ಮಾಡ್ತಿದ್ದೇವೆ. ಇನ್ನು ತನಿಖೆ ಮಾಡಬೇಕು, ನಿಮ್ಮ ಖಾತೆಯ ಹಣವನ್ನ ತನಿಖೆ ಮಾಡಬೇಕು ಅಂತ ಇದೀಗ ಮಹಿಳೆಗೆ ಮೋಸ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ನಕಲಿ ಅಧಿಕಾರಿಗಳ ಐಡಿ ಕಾರ್ಡ್ ಅನ್ನು ತೋರಿಸಿ ಮಹಿಳೆಗೆ ವಂಚನೆಯನ್ನ ಮಾಡಲಾಗಿದೆ. ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಹಾಗೂ ಪಾಸ್ಪೋರ್ಟ್ ಲ್ಯಾಪ್ಟಾಪ್ ಪಾರ್ಸಲ್ ಇದೆ. ಹಾಗಾಗಿ ನಿಮ್ಮ ಖಾತೆಯನ್ನು ಉಪಯೋಗಿಸಿ ನಾವು ನಿಮಗೆ ಇವೆಲ್ಲವನ್ನ ಕೂಡ ಪಾರ್ಸಲ್ ಮಾಡ್ತೇವೆ ಅಂತ ಹೇಳಿ ಅವರ ಖಾತೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದು ಇದೀಗ ವಂಚನೆ ಮಾಡುವಂತಹ ಪ್ರಕರಣ ಸದ್ಯ ಬೆಳಕಿಗೆ ಬಂದಿದೆ. ಇದನ್ನು ನಂಬಿದಂತಹ ಮಹಿಳೆ 5.50 ಲಕ್ಷವನ್ನ ಹಣ ವರ್ಗಾವಣೆ ಮಾಡಿದ್ರು. ಸದ್ಯ ವಂಚನೆಗೆ ಒಳಗಾದಂತಹ ಮಹಿಳೆಯಿಂದ ಪೊಲೀಸರಿಗೆ ಕೂಡ ದೂರು ದಾಖಲಾಗಿದೆ. ಆಗ್ನೇಯ ವಿಭಾಗ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.